ನಾಗರಿಕತೆ ಅಂತಂದ್ರೆ ಏನು? ನನ್ನ ಹಳ್ಳಿಯ ಬದುಕು, ಪಟ್ಟಣದ ಬದುಕು, ನಾಡಿನ ಮಟ್ಟದ ಬದುಕು, ರಾಷ್ಟ್ರ ಮಟ್ಟದ ಬದುಕು ಎಲ್ಲವೂ ಮತ್ತುವಾಗಿ ಪರಿಸರದ ಜೊತೆ ಸಂವಾದ ನಡೆದಾಗ ಉದ್ಭವ ಆಗುತ್ತಲ್ಲ ಒಂದು ಚಟುವಟಿಕೆ, ಅದರ ಅಗಾಧವಾದ ಮತ್ತುವೇ ನಾಗರಿಕತೆ. ನಾನು ಬೆಳಗ್ಗೆ ಎದ್ದದರಿಂದ ರಾತ್ರಿ ಮಲಗೋವರೆಗೆ ನಾನು ಒಡನಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಲ್ಲ ಪ್ರಕೃತಿಯ ಜೊತೆ, ಅದು ನನ್ನ ಜೀವನದ ದಿಕ್ಕನ್ನು ನಿರ್ಧಾರ ಮಾಡುತ್ತೆ. ಪ್ರಕೃತಿಯ ಜೊತೆ ನಾನು ನಡೆಸುವಂಥ ಒಂದು ಸಂವಾದ, ನಡೆಸುವಂಥ ಒಂದು ಬಾಂಧವ್ಯ, ನಾನು ಅದರ ಮಡಿನಲ್ಲಿ ಬದುಕ್ತಾ ಹೋಗುವಂಥ ಒಂದು ಪರಿ ಇದೆಯಲ್ಲ, ಅದು ನನ್ನ ನಾಗರಿಕತೆಯ ಹೆಜ್ಜೆಗಳನ್ನು ಮುಂದೂಡ್ತಾ ಹೋಗುತ್ತೆ. ಅದಕ್ಕೆ ಎಲ್ಲ ಯುಗ ಪುರುಷರು ಬಂದು ಸೀಳಿ ನೋಡೋದು ನಮ್ಮ ಬದುಕನ್ನಷ್ಟೇ ಅಲ್ಲ, ನಮ್ಮ ಬದುಕನ್ನ ಸೀಳಿ ಪ್ರಕೃತಿ ಜೊತೆ ತಾಳೆ ನೋಡು ಹೇಳ್ತಾರೆ. ಯಾಕೆ ಅವರು ಯುಗ ಪುರುಷರಾಗಿ ಹೋಗ್ತಾರೆ ಅಂತಂದರೆ, ನಾಗರಿಕತೆ ಪ್ರಕೃತಿಗೆ ವಿಮುಖವಾಗಿ ಹರಿಲಿಕ್ಕೆ ಪ್ರಾರಂಭ ಮಾಡಿದಾಗ ಅದನ್ನು ನಿಲ್ಲಿಸಿ ಪ್ರಕೃತಿಗೆ ಆನಿಸಿ ಮುಂದೆ ಸಲ್ಲಿಸ್ತಾರೆ. ಅದಕ್ಕೆ ಅದು ಯಾವತ್ತೂ ಅಷ್ಟೇ, ಯುಗ ಪುರುಷರ ಜೀವನ ದೃಷ್ಟಿಕೋನ ಇದೆಯಲ್ಲ, ಅದು ಭಾಳ ಸಹಜವಾದಂತಹ ದೃಷ್ಟಿಕೋನ ಇರುತ್ತೆ, ಬಹಳ ಸಹಜವಾಗಿರುತ್ತೆ. ಸಹಜ ಅಂದ್ರೇನು? ಇದ್ದದನ್ನು ಇದ್ದ ಹಾಗೆ ನೋಡೋವಂಥದ್ದು, ಇದ್ದದನ್ನು ಇದ್ದ ಹಾಗೆ ಸ್ವೀಕಾರ ಮಾಡೋವಂಥದ್ದು, ಅದು ಸಹಜವಾದ ಜೀವನ. ಯುಗ ಪುರುಷರೆಲ್ಲ ಕೊಟ್ಟೋಗಿದ್ದು ಸಹಜ ಜೀವನ. ಯಾಕದು ಸಹಜ ಜೀವನ ಆಗುತ್ತೆ ಅಂತಂದರೆ, ಪ್ರಕೃತಿಗೆ ವಿಮುಖವಾದಾಗ ಅಸಹಜ ಜೀವನ ಆಗುತ್ತೆ ಅದು. ಯಾಕಂದರೆ ನಮ್ಮ ಜೀವನ ಪ್ರಕೃತಿಗೆ ವಿಮುಖವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಶಿಸು ಹೋಗುತ್ತೆ. ನಾಗರಿಕತೆ ಬೆಳಿಬೇಕು, ಮುಂದೆ ಹೋಗಬೇಕು, ಹೊಸ ಹೊಸ ಯುಗಗಳಲ್ಲಿ ಹರಿಬೇಕು, ಹಿಂದದನ್ನು ನೆನಪಿಸ್ಕೋಬೇಕು, ಮುಂದಕ್ಕೆ ಒಂದು ಹಾದಿ ಹಾಕಬೇಕು, ದಿಕ್ಸೂಚಿ ಅಂತ ನಿಲ್ಲುತ್ತೆ ನಾಗರಿಕತೆ. ಅದಕ್ಕೆ ಮನುಷ್ಯನಿಗೆ ಚಕ್ರ ಕಂಡಿಡಿದಾಗ, ಕಬ್ಬಿಣವನ್ನು ಕಂಡಿಡಿದಾಗ, ಕುದುರೆಯನ್ನು ಉಪಯೋಗಿಸಿದಾಗ ನಾಗರಿಕತೆಯ ವೇಗ ರಭಸವಾಗತ್ತೆ. ಅಂಥ ರಭಸಗೊಂಡ ವೇಗದ ಗತಿಯಲ್ಲಿ ನಾಗರಿಕತೆಯನ್ನು ರಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಯಾವುದೇ ತಂತ್ರಜ್ಞಾನದ ಮೇಲೆ ನಿಂತಿರೋದಲ್ಲ, ಅದು ನಮ್ಮ ಅಂತಹ ಸತ್ವದ ಮೇಲೆ ನಿಂತಿರುತ್ತೆ. ಅಂತಹ ಸತ್ವವನ್ನು ಬಿಗಿ ಮಾಡುವಂಥ ಯಾವುದೇ ಧರ್ಮ ಹುಟ್ಟು ಬಂದರೆ ಆ ಧರ್ಮ ಸಹಜವಾದಂತಹ ಧರ್ಮ. ಅಂತಹ ಒಂದು ಸಹಜತೆಯ ವೇದಿಕೆಯ ಮೇಲೆ ಕಟ್ಟಲ್ಪಟ್ಟಂತಹ, ಪ್ರಕೃತಿಯನ್ನು ಆನಿಸಿ ಅಪ್ಪಿಕೊಂಡು ನಿಂತಹ ಒಂದು ಧರ್ಮ. ಅದಕ್ಕೆ ಬಸವಣ್ಣನವರು ಪ್ರಕೃತಿಗೆ ಭಾಳ ಹತ್ತಿರ ಆಗ್ತಾರೆ, ಅವರು ಸಹಜ ಬದುಕನ್ನು ಬದುಕುತ್ತಾರೆ. ಅಂಥ ಒಂದು ಬದುಕನ್ನು ಈಗ ಹೇಗೆ ನೋಡ್ತೀರಿ ನೀವು? ಭಾಳ ಸೊಗಸಾಗಿ ಹಾಡು ಹೇಳಿದ್ರು ಅವರು, ಕಲ್ಯಾಣದ ಬಗ್ಗೆ ಸೊಗಸಾಗಿ ಹೇಳಿದ್ರು ಅವರು, ಹೇಗೆ ಬಂತು ಹೇಗೆ ಮುಗಿತು ಅಂತ. ಅಧ್ಯಾಯ ಮುಗಿದಿಲ್ಲರಿ, ಹಾಳೆ ಮುಗಿಚಿವಿ ಅಷ್ಟೆ, ಹಾಳೆ ಮುಗಿಚಿವಿ. ಆದರೆ ಮುಂದಿನ ಹಾಳೆ ಓದೋ ರೀತಿ ಇದೆಯಲ್ಲ, ಆ ರೀತಿ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂದರೆ, ಹಿಂದಿನ ಹಾಳೆ ಯಾವ ಓದ್ವಿ ಅನ್ನೋದ್ರ ಮೇಲೆ ಇರುತ್ತೆ, ನಾವು ಓದೋ ರೀತಿನಲ್ಲಿರುತ್ತೆ, ವಚನ ಸಾಹಿತ್ಯನ ನೋಡೋ ರೀತಿನಲ್ಲಿರುತ್ತೆ, ಒಂದೊಂದು ವಚನಗಳನ್ನು ಬಗೆದು ನೋಡೋಂಥ ರೀತಿನಲ್ಲಿರುತ್ತೆ. ಒಂದೊಂದು ವಚನಕ್ಕೆ ಒಂದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಮೂಲ ಶ್ರುತಿ ಅಂತ ನಾವು ಹೇಳ್ತೀವಿ. ಪ್ರತಿ ವಚನಕ್ಕೂ ಒಂದು ಮೂಲ ಶ್ರುತಿ ಇರುತ್ತೆ, ಆ ಮೂಲ ಶ್ರುತಿಯನ್ನು ಹಿಡ್ಕೋಬೇಕು ವಚನ ಅರ್ಥ ಆಗಬೇಕು ಅಂದರೆ. ಪ್ರತಿ ವಚನಗಳು ಶರಣರು ಹಾದು ಹೋದಂತಹ ಹೆಜ್ಜೆ ಗುರುತುಗಳು, ಅದಕ್ಕೆ ಅದನ್ನು ಅನುಭಾವ ಸಾಹಿತ್ಯ ಅಂತ ಕರಿತೀವಿ. ಅದು ಅನುಭವ ಅಲ್ಲ, ಅನುಭಾವ ಸಾಹಿತ್ಯ. ಒಬ್ಬ ಶರಣ ಉದಾತ್ತೀಕರಣಗೊಂಡು ತಾನು ಊರ್ಧ್ವಮುಖಿ ಪ್ರಯಾಣ ಮಾಡಬೇಕಾದ್ರೆ ಎತ್ತರ ಎತ್ತರಕ್ಕೆ ಹೋದಾಗೆಲ್ಲ ಅವನಿಗೆ ಜಗತ್ತು ಕಾಣಿಸೋ ರೀತಿಯನ್ನು ಒಂದೊಂದು ನಾಲ್ಕು ಸಾಲುಗಳಲ್ಲಿ ಹಿಡಿದಿಟ್ಟಿರ್ತಾನೆ ಅದೇ ವಚನ. ನೀವು ಫೋಟೋ ನೋಡ್ತೀರಿ, ಒಂದು ಫ್ಲ್ಯಾಶ್ ಮಾಡಿದಾಗ ಆ ಫೋಟೋನ ಸೆರೆ ಹಿಡಿಯುತ್ತೆ ಕ್ಯಾಮ್ರಾ. ಆ ಫೋಟೋವನ್ನು ಮತ್ತೆ ನೀವು ನೋಡ್ಕೋತೀರಲ್ಲ, ನೋಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ನೀವು ಬೆಂಗಳೂರಿನಲ್ಲೇ ಕೂತಿದ್ದು ಕಾಶ್ಮೀರದ ಸುಂದರವಾದ ಆ ನಿಸರ್ಗದ ಫೋಟೋ ನೋಡಬೇಕಾದ್ರೆ ನಿಮ್ಮ ಮನಸ್ಸು ಕಾಶ್ಮೀರದ ನಿಸರ್ಗದ ಆ ಬನದ ಒಳಗಡೆ ಆರಾಮಾಗಿ ನಲಿದಾಡ್ತಿರುತ್ತೆ, ಹೌದಲ್ಲ? ಅಂತಹ ಒಂದು ಅನುಭವವನ್ನು ನಿಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಮೂಡಿಸೋವಂಥ ಒಂದು ಅದ್ಭುತವಾದಂಥ ಶಕ್ತಿ ಇರೋದು ವಚನ ಸಾಹಿತ್ಯಕ್ಕೆ. ಅಂತಹ ಒಂದು ಪರ್ಯಾಯ ಸಮಾಜದ ಬಗ್ಗೆ ನಾವೆಲ್ಲ ಮಾತಾಡ್ತೀವಲ್ಲ, ಆ ಕಲ್ಯಾಣದ ಪರ್ಯಾಯ ಸಮಾಜದಲ್ಲಿ ಯಾವ ಯಾವ ಮೌಲ್ಯಗಳು ನೆಲೆಗಟ್ಟಿ ನಿಂತಿತ್ತು, ನೆಲೆಯೂರು ನಿಂತಿತ್ತು ಅನ್ನೋದನ್ನು ನೋಡಲಿಕ್ಕೆ ಮಾಡುವಂಥ ಒಂದು ಪ್ರಯತ್ನನೇ ಕಲ್ಯಾಣ ಮರುಪ್ರವೇಶ. 12ನೇ ಶತಮಾನದ ಅಂದು ನಿಂತಿದ್ದಂತಹ ಒಂದು ಪರ್ಯಾಯ ಸಮಾಜ,
ಒಂದು ಪರ್ಯಾಯ ನಾಡು, ಒಂದು ಪರ್ಯಾಯ ಆಧ್ಯಾತ್ಮಿಕ ಚಿಂತನೆ, ಆ ಒಂದು ನಾಗರಿಕತೆಯ ಹೊಳಹನ್ನು ನೋಡಬೇಕಂದ್ರೆ ಎಲ್ಲವನ್ನು ತೋರಿಸ್ಲಿಕ್ಕೆ ಆಗಲ್ಲ ನನ್ನ ಕೇಳಿ. ಈ ಕಾಲದ ಮಿತಿಯೊಳಗಡೆ ಒಂದು ಮೂರು ನಾಲ್ಕು ವಚನಗಳನ್ನು ನಿಮ್ಮ ಮುಂದೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ಕಲ್ಯಾಣ ಮರುಪ್ರವೇಶ. ನೀವೇನು ಮಾತು ಮಾತಿಗೂ ವಚನ ಅಂತಿರಲ್ಲ. ನಾನು ಟ್ವೀಟ್ ಮಾಡಿದಾಗ ಅವನೊಬ್ಬ ಬರೆದಿದ್ದ ಆಂಧ್ರಪ್ರದೇಶದವನು, ಸ್ವಲ್ಪ ಟ್ವೀಟ್ ಮಾಡ್ತಿರ್ತೀನಿ ನಾನು, ನಮ್ಮ ಸಾಹೇಬರು ನೋಡ್ತಿರ್ತಾರೆ ಅದನ್ನು. ಆಂಧ್ರಪ್ರದೇಶನು ಹೇಳಿದ್ದ, ಎಲ್ಲರೂ ನೀವು ಬರೀ ವಚನ ವಚನ ಅಂತಿರಲ್ಲ, ವಚನದಲ್ಲಿ ಏನಿದೆ, ವಚನ ಅಂದರೆ ಏನು ಅಂತ. ಅದು ಸಾಮಾನ್ಯವಾದ ಸಾಹಿತ್ಯ ಅಲ್ಲ. ಅದು ಕನ್ನಡ ನಾಡು ಮತ್ತು ಭಾರತ ರಾಷ್ಟ್ರ ಜಾಗತಿಕ ಮಟ್ಟದಲ್ಲಿ ಸಾಹಿತ್ಯ ಜಗತ್ತು ಕೊಟ್ಟಂಥ ಒಂದು ಅನರ್ಘ್ಯ ರತ್ನ ಅದು ವಚನ ಸಾಹಿತ್ಯ. ಕೇಡ್ರ ದಾಸಿಮಯ್ಯ ಒಂದು ಕಡೆ ಹೇಳ್ತಾರೆ, ಎಷ್ಟು ಅದ್ಭುತ ಹೇಳ್ತಾರೆ ಗೊತ್ತಾ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ನಾಲ್ಕೇ ಸಾಲುಗಳು ರೀ, ನಿಮ್ಗೆ ಹುಡುಕಿದ್ರೆ ಒಂದು ಹನ್ನೆರಡು ಶಬ್ದ ಇರ್ಬೋದು ರೀ, ಒಂದು ಹನ್ನೆರಡು ಶಬ್ದ ಇರ್ಬೋದು, ನಾಲ್ಕು ಸಾಲುಗಳು. ನಿಮಗೆ ಬೇರೆದೇ ಒಂದು ಜಗತ್ತನ್ನು ನಿಮ್ಮ ಮುಂದೆ ತೆರೆದು ನಿಲ್ಲಿಸುತ್ತೆ. ಆ ಕಾನ್ಸೆಪ್ಟ್ ಆಫ್ ನೆಗೇಷನ್ ಅನ್ನೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಈ ವಚನನ. ನನಗೆ ಯಾವುದು ಬೇಡ ಅದನ್ನು ಯಾವುದೇ ಒಂದು ಪೂರ್ವಗ್ರಹ ಪೀಡಿತನಲ್ಲದೆ ಬೇಡ ಅಂತ ಹೇಳಬೇಕಷ್ಟೇ. ಬಹಳ ಸರಳವಾಗಿದೆ ಅದು ವಚನ. ನನಗೆ ಯಾವುದು ಬೇಡ ಅದನ್ನು ಬೇಡ ಅನ್ನಬೇಕು. ನನ್ನ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿ, ಒಂದು ಬಹಳ ರುಚಿಯಾದಂತಹ ಒಂದು ಸಿಹಿ ತಿನಿಸನ್ನು ಮುಂದೆ ಕೊಟ್ಟಾಗ ನೂರು ಜನದಲ್ಲಿ ಎಷ್ಟು ಜನ ಬೇಡ ಅಂತಾರ್ರಿ? ಒಬ್ಬ ಒಳ್ಳೆಯ ವೈದ್ಯ ಹೇಳೋದೇನು ಗೊತ್ತಾ, ಲಿಸನ್ ಟು ಯುವರ್ ಬಾಡಿ ಅಂತಾರೆ. ನಿನ್ನ ದೇಹದ ಮಾತನ್ನು ಕೇಳಬೇಕು, ನಿನ್ನ ದೇಹದ ಪಿಸು ಮಾತನ್ನು ಕೇಳಬೇಕು, ಅದರಂತೆ ನೀನು ನಡ್ಕೋಬೇಕು ಅಂತಾರೆ. ಪಿಸು ಮಾತಲ್ರಿ, ದೇಹ ಬಡ್ಕೊಂಡ್ರೂ ಕೇಳಲ್ಲ ನಾವು. ಅಂಥ ಒಂದು ರುಚಿಯಾದಂಥ ಒಂದು ಸಿಹಿ ತಿನಿಸನ್ನು ಮುಂದಿಟ್ಟಾಗ ಅಟ್ಲೀಸ್ಟ್ ಲೆಟ್ ಮಿ ಹ್ಯಾವ್ ಹಾಫ್ ಆಫ್ ಇಟ್ ಅಂತೀವಿ. ಅಂದರೆ ಶರಣರಿಗೂ ನಮಗೂ ಇರೋ ವ್ಯತ್ಯಾಸ ಅದೇ ರೀ. ಶರಣರಿಗೆ ಒಂದು ಆತ್ಯಂತಿಕ ಸತ್ಯ ಇರುತ್ತೆ, ಅವರ ದೃಷ್ಟಿ ಅಲ್ಲಿಗೆ ನೆಟ್ಟಿರ್ತಾರೆ. ನಾವು ಹಾಗಲ್ಲ, ನಾವು ಎಲ್ಲಿ ಆತ್ಯಂತಿಕವಾದ ಒಂದು ಸ್ಥಳಕ್ಕೆ ಹೋಗಬೇಕೋ ದೃಷ್ಟಿ ಅಲ್ಲಿ ನೆಟ್ಟಿರಲ್ಲ. ನಾವು ಸುತ್ತಮುತ್ತ ನೋಡ್ಕೊಂಡು ಹೋಗ್ತೀವಿ, ಎಲ್ಲವನ್ನೂ ನೋಡ್ಕೊಂಡು ಹೋಗ್ತೀವಿ, ಎಲ್ಲ ಕಡೆ ನಿಲ್ತೀವಿ, ಎಲ್ಲನೂ ಅನುಭವಿಸ್ತೀವಿ, ಎಲ್ಲ ಹೋಗ್ತೀವಿ. ಅದಕ್ಕೆ ನಾವು ಕೊನೆ ಗುರಿ ಮುಟ್ಟಲ್ಲ. ನಾವು ಶರಣರು ಹಾಗಲ್ಲ, ಎದೆ ಸೀಳಿದ್ರೆ ಎರಡು ಅಕ್ಷರ ಇರಲಿಲ್ಲ ಅವ್ರಿಗೆ, ಪಾಂಡಿತ್ಯ ಹೊಂದಿರಲಿಲ್ಲ, ಮಹಾನ್ ಗ್ರಂಥಗಳನ್ನ ಓದಿರಲಿಲ್ಲ, ದೊಡ್ಡ ಶಿಕ್ಷಣ ತಜ್ಞರಾಗಿರಲಿಲ್ಲ. ಆದರೆ ಅವರು ಬರೆದಂತಹ ಒಂದೊಂದು ವಚನಗಳನ್ನು ಮಹಾನ್ ತತ್ವಜ್ಞಾನಿಗಳು ಕೂಡ ಕಣ್ಣೊತ್ಕೊಂಡು ಓದ್ತಾರೆ ಇವತ್ತು ವಚನಗಳನ್ನು. ಕಾರಣ ಯಾಕಂತಂದರೆ ಆ ವಚನಗಳಲ್ಲಿ ಅವರ ಅನುಭವ ಘನೀಭೂತಗೊಂಡಿದೆ. ಇಟ್ ಈಸ್ ಸಾಲಿಡಿಫೈಡ್, ದೇರ್ ಸ್ಪಿರಿಚುವಲ್ ಅಚೀವ್ಮೆಂಟ್ ಈಸ್ ಸಾಲಿಡಿಫೈಡ್ ಇನ್ ಈಚ್ ವರ್ಡ್ಸ್ ಆಫ್ ಈಚ್ ವಚನ. ಇದರ 12-13 ಶಬ್ದಗಳಲ್ಲಿ ಎಂಥ ಅದ್ಭುತವಾದಂಥ ಪರಿಕಲ್ಪನೆಯನ್ನು ಕೊಡ್ತಾರೆ, ನಿಮಗೆ ಸಿದ್ಧಾಂತವನ್ನು ಕೊಡ್ತಾರೆ ಜೇಡರ ದಾಸಿಮಯ್ಯ. ಅಂದರೆ ಕರಿಯ ನಿತ್ತಡೆ ಒಲ್ಲೆ, ಕರಿ ಅಂದರೆ ಆನೆ, ಆನೆ ಅಂದರೆ ಅಧಿಕಾರದ ಸಂಕೇತ. ಕರಿಯ ನಿತ್ತಡೆ ಒಲ್ಲೆ ಯಾರಿಗೆ ಹೇಳ್ತಾರದು? ಆ ಆತ್ಯಂತಿಕ ಸತ್ಯವಾದಂಥ ಪರಮಾತ್ಮನನ್ನು ನಿರ್ದೇಶಿಸಿ ಹೇಳ್ತಾರೆ, ಉದ್ದೇಶಿಸಿ ಹೇಳ್ತಾರೆ. ಕರಿಯ ನಿತ್ತಡೆ ಒಲ್ಲೆ, ನೀನು ನನಗೆ ಅಧಿಕಾರವನ್ನು ಕೊಡ್ತೀಯಾ? ಇತ್ತಡೆ ಒಲ್ಲೆ, ನನಗೆ ಬೇಡ. ಸಿರಿಯ ನಿತ್ತಡೆ ಒಲ್ಲೆ, ವೆಲ್ತ್. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಹೆಣ್ಣಿಗೆ ಹೋರಾಡದ ಎಷ್ಟು ಜನ, ಸಂಪತ್ತಿಗೆ ಮಣ್ಣಿಗೆ ಎಷ್ಟು ಜನ, ಹೊನ್ನಿಗೆ ಎಷ್ಟು ಜನ, ಲಕ್ಷಾಂತರ ಜನ ಮಣ್ಣಲ್ಲಿ ಮಣ್ಣು ಹಾಕಿಬಿಟ್ರು. ಯಾವುದಕ್ಕೆ? ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ. ಅಂಥದ್ರಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಸಿರಿಯ ನಿತ್ತಡೆ ಒಲ್ಲೆ, ಪರಮಾತ್ಮನನ್ನು ಉದ್ದೇಶ ಹೇಳ್ತಾರೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ. ನಿಮ್ಗೆ ಗೊತ್ತಾಗುತ್ತಲ್ಲ, ಪ್ರತಿ ಸಾರ್ವತ್ರಿಕ ಚುನಾವಣೆ ಬಂದಾಗ ಅತ್ಯದ್ಭುತವಾದಂಥ ಒಂದು ನಾಡ ಹಬ್ಬ ನಮ್ಮ ಮುಂದೆ ನಿಲ್ಲುತ್ತಲ್ಲ, ಅಲ್ಲಿ ನೀವು ನೋಡೋ ಅಂಥ ಜಗತ್ತೇ ಬೇರೆ. ಮನುಷ್ಯನ ದೇಹೋದ್ದೇಶಗಳು ಯಾವ ರೀತಿ ಪಲ್ಲಟಗಳಾಗತ್ತೆ ಅಂತಂದರೆ, ಹೆಣ್ಣು ಮತ್ತು ಹೊನ್ನು ಮತ್ತು ಮಣ್ಣನ್ನು ಮುಂದೆ ತಂದಾಗ ಅವನ ಅಂತಃಸತ್ವದ ಸಂಪೂರ್ಣ ಬುಡುಮೇಲೆ ಮಾಡುವಂಥ ಒಂದು ಪರೀಕ್ಷೆ ನಡೆದೋಗ್ಬಿಡುತ್ತೆ, ಯಾರೂ ಮಾಡಬೇಕಾಗಿಲ್ಲ. ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ. ಮತ್ತು ಏನು ಬೇಕಂತಾರವರು ಜೇಡರ ದಾಸಿಮಯ್ಯನವರು? ನಿಮ್ಮ ಶರಣರ,
ನಿಮ್ಮ ಶರಣರ ಸೂಳ್ನುಡಿ, ಸೂಳ್ನುಡಿ ಅಂದರೆ ವಚನ, ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ. ಒಂದು ಕ್ಷಣ ಕೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ ನಿಮ್ಮ ನಿತ್ಯೇ ಕಾಣ ರಾಮನಾಥ. ಕನ್ನಡ ಸಾಹಿತ್ಯದಲ್ಲಿ ಧ್ವನಿ ಅಂತ ಕರಿತೀವಿ ನಾವು, ಧ್ವನಿ ಪ್ರಸ್ಥಾನ ಅಂತ ಕರಿತೀವಿ ಕಾವ್ಯ ಮೀಮಾಂಸದಲ್ಲಿ. ಅದು ಧ್ವನಿ ಇದೆ, ನಿಮ್ಮ ನಿತ್ಯೇ ಕಾಣ ರಾಮನಾಥ ಅಂದರೆ ಅಗಾಧವಾದ ಧ್ವನಿ ಇದೆ, ನಿಮ್ಮ ನಿತ್ಯೇ ಕಾಣ ರಾಮನಾಥ. ಇದು ಏನನ್ನು ಪ್ರತಿಫಲನ ಆಗುತ್ತೆ ಅಂತಂದರೆ, ಇದು ಬಹಳ ಸಾಂಕೇತಿಕವಾದಂತಹ ವಚನ. ಅಂದು ನಡೆದಂತಹ ಒಂದು ಜಂಗಮ ಪ್ರೇರಿತವಾದಂಥ ಅದ್ಭುತವಾದಂಥದ ಈ ಅನುಭವ ಮಂಟಪದಲ್ಲಿ ಜರುಗದಂತಹ ಚರ್ಚೆ, ಅಲ್ಲೂ ಕಂಡುಕೊಂಡಂತಹ ಸತ್ಯ, ಮತ್ತು ಹಲವಾರು ಜಂಗಮಗಳ ಜೊತೆ ಹಲವಾರು ಶರಣರ ಜೊತೆ ಆ ಸತ್ಯವು ನಾಡಿನ ಉದ್ದಗಲಕ್ಕೂ ಪ್ರಹಸಿದ ಒಂದು ಸಂಪೂರ್ಣ ಒಂದು ಚಿತ್ರಣವನ್ನು ನಿಮ್ಮ ನಿತ್ಯೇ ಕಾಣ ರಾಮನಾಥ ಅನ್ನೋ ಸಾಲಿನಲ್ಲಿ ನೋಡ್ತೀವಿ ನಾವು. ಅಂದರೆ ಅರ್ಥ ಏನು, ನಿಮ್ಮ ನಿತ್ಯೇ ಕಾಣ ರಾಮನಾಥ, ನಿಮ್ಮನ್ನು ಈ ಆತ್ಯಂತಿಕ ಸತ್ಯವನ್ನು ಪ್ರತಿಯೊಬ್ಬನಿಗೂ ಕೊಡ್ತಾ ಹೋಗ್ತೀನಿ. ಯಾವಾಗ ಕೊಡಲಿಕ್ಕೆ ಸಾಧ್ಯ? ಕೊಡೋದು ಅಂದರೆ ಅರ್ಥ ಏನು, ವಚನ ಸಾಹಿತ್ಯವನ್ನು ನಾನು ಕೇಳಿದ್ರೆ, ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡ್ರೆ, ವಚನ ಸಾಹಿತ್ಯದ ಒಳಗಿರುವ ಅಂತಃಸತ್ವವನ್ನು ನಾನು ನಿವೇದನೆ ಮಾಡಿಕೊಂಡ್ರೆ, ನಿನ್ನನ್ನು ಅಂದರೆ ಆತ್ಯಂತಿಕ ಸತ್ಯವನ್ನು ಪರಮಾತ್ಮನ ಪಾದ ಕಮಲಗಳಲ್ಲಿ ನಾನು ಲೀನ ಆಗುವಂಥ ಒಂದು ರಾಜಮಾರ್ಗ ನನಗೆ ಸಿಗುತ್ತೆ, ರಾಜಮಾರ್ಗ ಸಿಗುತ್ತೆ. ಅಂತಹ ರಾಜಮಾರ್ಗವನ್ನು ಕಂಡುಕೊಂಡವನು ನಾನು, ನನಗೆ ನಾನೇ ಇಟ್ಕೊಳ್ಳಲ್ಲ, ಪ್ರತಿಯೊಬ್ಬರಿಗೂ ತಿಳಿಸ್ತಾ ಹೋಗ್ತೀನಿ. ಇದನ್ನೇ ಅರಿವಿನಿಂದ ಅರಿವನ್ನು ಹಚ್ಚುವ ಒಂದು ದೀಪ ಬೆಳಗುವ ಪ್ರಕ್ರಿಯೆ. ನಾನೊಬ್ಬನೇ ಹೋಗಲ್ಲ, ಪ್ರತಿಯೊಬ್ಬರಿಗೂ ಅರಿಹುತಾ ಹೋಗ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ತಾ ಹೋಗ್ತೀನಿ. ಆವಾಗ ಪ್ರತಿಯೊಬ್ಬರಿಗೂ ಕೂಡ ಈ ಆಧ್ಯಾತ್ಮಿಕ ಜೀವನ ನೆಲೆಯೂರಿ ಈ ಆತ್ಯಂತಿಕ ಸತ್ಯದಲ್ಲಿ ಹೋಗುವಂಥ ಒಂದು ರಾಜ ಮಾರ್ಗ ಎಲ್ಲರಿಗೂ ಸಿಗುತ್ತಲ್ಲ, ಅದನ್ನೇ ನಿಮ್ಮ ನಿತ್ಯೇ ಕಾಣ ರಾಮನಾಥ ಅಂತ ಹೇಳೋದು ಜೇಡರ ದಾಸಿಮಯ್ಯ. ನಿಮ್ಮ ನಿತ್ಯ ನಿಮ್ಮನ್ನು ಕೊಟ್ಕೊಂಡು ಹೋಗ್ತೀನಿ ಎಲ್ಲರಿಗೂ, ಎಲ್ಲರಿಗೂ ನಿಮ್ಮನ್ನು ಕೊಡ್ತಾ ಹೋಗ್ತೀನಿ. ನಿಮ್ಮನ್ನು ಕೊಡೋದು ಅಂದ್ರೇನು, ನಿನ್ನನ್ನು ಸೇರೋ ಅಂಥ ರಾಜಮಾರ್ಗವನ್ನು ತೋರಿಸೋ ಅಂಥದ್ದು ಅಷ್ಟೇ, ಅಷ್ಟು ವೆರಿ ಸಿಂಪಲ್. ಯಾತಿಕ್ ವಚನ ಸಾಹಿತ್ಯ ಓದಬೇಕು, ವಚನ ಸಾಹಿತ್ಯವನ್ನು ನಾವು ಯಾವ ರೀತಿ ಮಾಡ್ಕೋಬೇಕಂತಂದರೆ, ಈ ಹೃದಯ ಮನಸ್ಸು ಮತ್ತು ಆತ್ಮಗಳ ತ್ರಿವೇಣಿ ಸಂಗಮ ಆಗಬೇಕ್ರಿ, ಒಂದು ಗೂಟಕ್ಕೆ ಕಟ್ಟು ಹಾಕಬೇಕು ಮೂರನ್ನು. ಯಾಕಂದರೆ ಹೃದಯ ಹೇಳೋದೆ ಒಂದು, ಮನಸ್ಸು ನಿರ್ದೇಶನ ನೀಡೋದೆ ಒಂದು. ಇವೆರಡೂ ಜಗಳಾಟದಲ್ಲಿ ಆತ್ಮ ಸುಮ್ಮನೆ ಕೂತಿರುತ್ತೆ ಮೂಲೆಯಲ್ಲಿ. ಯಾವಾಗ ಹೃದಯ ಹೇಳ್ದಂಗೆ ಮನಸ್ಸು ಮಾಡಬೇಕು ಅನ್ನೋ ಒಂದು ಗಂಟನ್ನು ಹಾಕ್ತಿರಲ್ಲ, ಆತ್ಮ ಎಚ್ಚರ ಆಗುತ್ತೆ. ಅದಕ್ಕೆ ಒಂದು ತ್ರಿವೇಣಿ ಸಂಗಮ ಆಗಬೇಕು. ಹೃದಯ ಹೇಳುತ್ತೆ ನನಗೆ ಯಾವುದೇ ಕಾರಣದಲ್ಲೂ ದುರ್ಬಲರನ್ನು ನೋಯಿಸ್ಬೇಡ ಅಂತ, ಮನಸ್ಸು ಅದನ್ನು ಕ್ಯಾರೆ ಮಾಡಲ್ಲ, ನನ್ನ ಜೀವನದ ರಭಸದಲ್ಲಿ ಯಾರು ನೋವಾಗುತ್ತೆ ಅನ್ನೋದು ಕೇರೆ ಮಾಡಲ್ಲ. ಹೃದಯ ನೊಂದುಕೊಳ್ಳುತ್ತೆ ಒಬ್ಬ ಸಣ್ಣ ಪಾಪು ಹೊಟ್ಟೆ ಹಸುವಿನಿಂದ ರಸ್ತೆಯ ಬದಿನಲ್ಲಿ ಅಳ್ತಾ ಇದ್ರೆ ನಮಗನ್ನಿಸುತ್ತೆ, ಆದರೆ ನಾವು ಇರೋದನ್ನು ಬಿಟ್ಟು ಹೋಗಿ ಅಲ್ಲಿಗೆ ಜೊತೆನಲ್ಲಿ ಶೇರ್ ಮಾಡ್ಕೊಳ್ಳೋಂಥ ಮನಸ್ಸು ನಿರ್ದೇಶನ ಕೊಡಲ್ಲ. ಹೃದಯ ಬಯಸುತ್ತೆ, ಮನಸ್ಸು ನಿರ್ದೇಶನ ಕೊಡಲ್ಲ. ಮನಸ್ಸು ಮತ್ತು ಹೃದಯ ಎರಡಕ್ಕೂ ನೀವು ಮದುವೆ ಮಾಡಿಸಿದ್ರೆ ಅದ್ಭುತವಾದ ತ್ರಿವೇಣಿ ಸಂಗಮ ಆಗುತ್ತೆ ನೋಡಿ. ಆತ್ಮ ಹೃದಯ ಮತ್ತು ಮನಸ್ಸಿನ ತ್ರಿವೇಣಿ ಸಂಗಮ ತಂತಾನೇ ನೆರವೇರ್ಬಿಡುತ್ತೆ. ಆ ತ್ರಿವೇಣಿ ಸಂಗಮ ಆದಾಗಲೇ ವಚನ ಸಾಹಿತ್ಯದ ಅಥವಾ ವಚನದ ಒಂದು ಮೂಲ ಶ್ರುತಿ ನಿಮ್ಮ ಕೈಗೆ ದಕ್ಕಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಅದು ಯಾಕೆ ಗೊತ್ತಾ, ವಚನ ಸಾಹಿತ್ಯ ಅನ್ನೋದು ಚನ್ನಬಸವಣ್ಣವರ ಮಾತಿನಲ್ಲಿ ಕೇಳಬೇಕು, ಭಾಳ ಅದ್ಭುತವಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪಾತಾಳದ ಅಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ? ಪಾತಾಳದ ಅಗ್ಗವಣಿ ಅಂದರೆ ಕೆಳಗಡೆ ಭೂಮಿಯಲ್ಲಿರುವಂಥ ನೀರು. ಪಾತಾಳದ ಅಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ? ಆ ನೀರನ್ನು ನೀನು ಮೇಲೆ ಎತ್ತಬೇಕು ಅಂದರೆ ಹಗ್ಗ ಬೇಕಲ್ಲ, ನಿನಗೆ ನೇಣಬೇಕಲ್ಲ, ನೇಣಿಲ್ಲದೆ ತೆಗೆಯಬಹುದೇ? ಸೋಪಾನದ ಬಲದಿಂದಲ್ಲದೆ. ಅಡಕೆ ತೋಟಗಳಲ್ಲಿ ಹಾಕಿರ್ತಿರಲ್ಲ, ಅಲ್ಲಿ ಮೆಟ್ಟಲುಗಳು ಹಾಕಿರ್ತಾರೆ. ನೇಣಿಲ್ಲ ಅಂದರೆ ಏನು ಬೇಕು? ಸೋಪಾನದ ಬಲದಿಂದಲ್ಲದೆ. ಸೋಪಾನ ಅಂದರೆ ಏನು? ಮೆಟ್ಟಲುಗಳು. ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತರು. ಎಂಥ ಅದ್ಭುತ ಮಾತು ನೋಡ್ರಿ, ಕಟ್ಟಲಿಲ್ಲ, ಕಟ್ಟಿ ನಡೆಯಿಸಿದರು. ಪ್ರತಿ ಶಬ್ದಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು. ವಚನ ಸಾಹಿತ್ಯ ಅನುಭವಿಸಬೇಕು ಅಂತಂದರೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕ್ರಿ, ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು, ಅದರಲ್ಲಿ ಇಳಿಬೇಕು, ಹಾಸಿ ಮಲಗಬೇಕು. ಅದು ಮಾಡಬೇಕು ಅಂದರೆ ನಮ್ಮ ಮನಸ್ಸನ್ನು ಈ ಚಾಪೆ ಥರ ಹಾಸ್ಕೊಂಡು ಕೂರಬೇಕು, ಕುಣಿಲಿಕ್ಕೆ ಬಿಡಬಾರದು. ಅದುಮಿಟ್ಟು ಅದ್ರ ಮೇಲೆ ಕೂರಬೇಕು, ಮನಸ್ಸಿನ ಮೇಲೆ ನೀವು ಕೂರಬೇಕು, ಕುಂತು ಪ್ರತಿ ಶಬ್ದಗಳಲ್ಲಿ ಬದುಕಿ ಬರಬೇಕು ನಾವು.
ಸೋಪಾನ ಕಟ್ಟದಲ್ಲ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತರು. ಎಂಥ ಅದ್ಭುತ ಮಾತ್ರಿ, ಎಂಥ ಅದ್ಭುತ ಮಾತು. ಹನ್ನೆರಡನೇ ಶತಮಾನದಲ್ಲಿ ತಾಯಿ ಹೇಳಿದ್ರಲ್ಲ ಕಲ್ಯಾಣದಲ್ಲಿ ಏನು ಜರುಗಿತು ಅಂತ, ಆ ಪ್ರಕ್ರಿಯೆಯನ್ನು ಒಂದು ಫೋಟೋ ಸ್ನ್ಯಾಪ್, ಒಂದು ಫೋಟೋ ತೆಗೆದಂಗೆ ಈ ಸಾಲಿದೆ. ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತರು ಅನ್ನೋದೇ ಕಲ್ಯಾಣ ಕ್ರಾಂತಿ, ಬೇರೆ ಏನಲ್ಲ, ಬೇರೆ ಏನೂ ಇಲ್ಲ. ಅದು ಒಂದು ಸಾಲೆ ಸಾಕು ನಿಮಗೆ, ಇಡೀ ಕಲ್ಯಾಣ ಕ್ರಾಂತಿಯ ಫೋಟೋ ಸಿಗುತ್ತೆ ನಿಮಗೆ. ಶಬ್ದ ಸೋಪಾನುವ ಕಟ್ಟಿ ನಡೆಯಿಸಿದರು ಪುರಾತರು, ಮರ್ತರ ಮನದ ಮೈಲಿಗೆಯ ಕಳೆಯಲೆಂದು, ಈ ಸಾಮಾನ್ಯ ಮನುಷ್ಯನ ಮನಸ್ಸಿನ ಈ ಕಾರ್ಗತ್ತಲನ್ನು ಕಳೆಯಲೆಂದು ಏನಿಟ್ಟರು, ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು. ಎಂಥ ಅದ್ಭುತ ಮಾತ್ರೆ, ಒಂದೊಂದು ಶಬ್ದನು ಒಂದೊಂದು ಕೋಟಿಯ ಭಾವನೆಗಳಿಗೆ ಸಮಾನ. ಗೀತ ಮಾತೆಂಬ ಅಂದ್ರೇನು, ಭಗವದ್ಗೀತೆ ಅನ್ಕೊಂಬಿಡ್ಬೇಡಿ, ಮೂರ್ಖರಾಗ್ಬಿಡ್ತೀವಿ. ಗೀತೆ ಪೊಯಂ, ಮಾತು ಪ್ರೋಸ್, ವಚನ ನೀದರೆ ಪೊಯಂ ನಾರೆ ಪ್ರೋಸ್. ವಚನ ಸಾಹಿತ್ಯ ಪದ್ಯವೂ ಅಲ್ಲ ಗದ್ಯವೂ ಅಲ್ಲ, ಎರಡರ ಮಿಶ್ರಣವಾದಂಥ ಒಂದು ಅದ್ಭುತವಾದ ಒಂದು ಸೃಷ್ಟಿ. ಗೀತ ಮಾತೆಂಬ, ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಚನ್ನ ಸಂಗನ ಶರಣ. ಎಂಥ ಅದ್ಭುತ ಮಾತು. ಅದಕ್ಕೆ ಹೇಳೋದು, ವಚನ ಸಾಹಿತ್ಯ ಕೇಳಲಿಕ್ಕೆ ನನಗೆ ಒಂದು ಅರಗಳಿಗೆ ಅವಕಾಶ ಕೊಡು ಭಗವಂತ, ನಿನ್ನನ್ನು ಹಂಚಿಕೊಂಡು ಹೋಗ್ಬಿಡ್ತೀನಿ ಜಗತ್ತಿಗೆ ಅಂತ ಹೇಳ್ತಾರೆ ಜಡರದಾಸಿಮಯ್ಯ. ನಿನ್ನನ್ನು ಹಂಚುತ್ತೀನಿ ಅಂತಾನೆ. ಯಾವುದಾದ್ರು ಧಾರ್ಮಿಕ ಅಥವಾ ಜಗತ್ತಿನಲ್ಲಿ ಯಾವುದಾದ್ರು ಧರ್ಮದಲ್ಲಿ ಈ ಥರ ಹೇಳೋ ಅಂತ ಎದೆಗಾರಿಕೆ ಎಲ್ಲರೂ ಆಯ್ತೇನ್ರಿ? ಯೋಚನೆ ಮಾಡಿ ಹೇಳಿ, ಒಬ್ಬ ಭಕ್ತ ಇಂತಹ ಎದೆಗಾರಿಕೆ ಇದೆಯಾ, ನಿನ್ನನ್ನು ಹಂಚಿಕೊಂಡು ಹೋಗ್ಬಿಡ್ತೀನಿ ಅಂತ. ಐ ವಿಲ್ ಶೇರ್ ಯು ಟು ಆಲ್ ದ ಪೀಪಲ್ ಆನ್ ದಿಸ್ ಅರ್ಥ್. ಎಂಥ ಅದ್ಭುತವಾದ ಮಾತು ಹೇಳ್ತಾರೆ ಜಡರ ದಾಸಿಮಯ್ಯ. ನಮಗೆ ಈಗೇನಾಗಿದೆ, ನಮಗೆ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ಈ ಅದ್ಭುತವಾದಂತಹ ಒಂದು ಕ್ರಾಂತಿ ಇದೆಯಲ್ಲ, 21ನೇ ಶತಮಾನದಲ್ಲಿ ನಿಂತು ನಾವು ಯಾವ ಬದುಕ್ತಾ ಇದ್ದೀವಿ ನೋಡ್ರಿ. ಎಂದ ಸೋಜಿಗೆ ಅನಿಸಲ್ಲ ನಿಮಗೆ? ಸಂಖ್ಯೆಗಳು ಮಗ್ಗಲು ಚೇಂಜ್ ಮಾಡಿದವು ಅಷ್ಟೇ. ಎರಡು ಆ ಕಡೆ ಇತ್ತು, ಒಂದು ಈ ಕಡೆ ಇತ್ತು, ಒಂದು ಈ ಕಡೆ ಇತ್ತು, ಎರಡು ಆ ಕಡೆ ಇತ್ತು, ಈಗ ಎರಡು ಈ ಕಡೆ ಬಂದದೆ, ಒಂದು ಆ ಕಡೆ ಹೋಗ, ಮಗ್ಗಲುಗಳು ಚೇಂಜ್ ಮಾಡಿದೆ ಅಷ್ಟೇ ಅಂಕಿಗಳು. 21ನೇ ಶತಮಾನದಲ್ಲಿ ನಿಂತೀವಿ ನಾವು, 900 ವರ್ಷಗಳ ಗತಿಸಿದವು. ಎಂಥ ಬದುಕು ಬದುಕ್ತಾ ಇದ್ದೀವಿ ನಾವು 20ನೇ ಶತಮಾನದಲ್ಲಿ. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು 1920 ಇಸ್ವಿ ವಾಷಿಂಗ್ಟನ್ನಲ್ಲಿ ಎಲ್ಲ ಆಧ್ಯಾತ್ಮಿಕ ಚಿಂತಕರ ಜೊತೆ ಚರ್ಚೆ ಮಾಡ್ತಿರ್ತಾರೆ. ಚರ್ಚೆ ಮಾಡಿದಾಗ ಕೇಳ್ತಾರೆ, ವಾಟ್ ಯು ಫೀಲ್ ಅಬೌಟ್ ದ ಹ್ಯೂಮನ್ ಲೈಫ್ ಅಟ್ ದಿಸ್ ಜಂಕ್ಚರ್, ಯು ಆರ್ ಎ ವೆರಿ ವೆರಿ ಸ್ಪಿರಿಚುವಲ್ ಪಾಯಟ್, ಯು ಆರ್ ಎ ಪಯಸ್ ಮ್ಯಾನ್, ನೀವು ತುಂಬ ಆಧ್ಯಾತ್ಮ ಜೀವಿ, ನಿಮ್ಮ ಪ್ರತಿಯೊಂದು ಕವನಗಳಲ್ಲಿ ಕವಿತೆಗಳಲ್ಲಿ ಆಧ್ಯಾತ್ಮವನ್ನು ನಾವು ಹಾಗೆ ಮೈ ಮೇಲೆ ಸುರುಕೋಬೋದು, ನಾವು ಅಲ್ಲೇ ಒಳಗಡೆ ಮುಳುಗ್ಬೋದು. ನಿಮಗೆ ಹೆಂಗನ್ಸುತ್ತೆ ಪ್ರಸ್ತುತ ನಾಗರಿಕತೆಯ ಬಗ್ಗೆ, ಮನುಷ್ಯ ಎಂಥ ಜೀವನವನ್ನು ಬದುಕ್ತಾ ಇದ್ದಾನೆ ಅಂತ ಕೇಳಿದಾಗ ಎಂಥ ಮಾತು ಹೇಳ್ತಾರೆ ಗೊತ್ತೇನ್ರಿ? ಆಧುನಿಕ ಮನುಷ್ಯ ತನ್ನ ಸುತ್ತ ಪಂಜರ ಹೆಣೆದುಕೊಳ್ಳುವುದಲ್ಲೇ ನಿರತನಾಗಿದ್ದಾನೆ. ಆಧುನಿಕ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ, ತನ್ನ ಸುತ್ತ ಪಂಜರಗಳನ್ನು ಹೆಣೆದುಕೊಳ್ತಾ ಇದ್ದಾನೆ. ಯಾವ ಪಂಜರ? ಬಸವಣ್ಣನವರು ಹೇಳಿದ್ರು, ಪರಮಾತ್ಮ ಕೊಟ್ಟಂತಹ ಪ್ರತಿ ಕ್ಷಣವು ಅತ್ಯಂತ ಅಮೂಲ್ಯವಾದ ಕ್ಷಣಗಳು. ಒಂದೊಂದು ಸೆಕೆಂಡು ಪರಮಾತ್ಮನ ಕೊಡುಗೆ. ಪರಮಾತ್ಮ ನನಗೆ ದಯಪಾಲಿಸಿದ ಒಂದು ಉಸಿರು. ಸಾವು ಅಂದರೆ ಏನ್ರಿ? ಎರಡು ಉಸಿರಿನ ನಡುವೆ ಇರೋ ದಡನೆ ಸಾವು ಅಷ್ಟೆ. ಈ ಉಸಿರು ನಿಲ್ತು ನಂತರ ದಡನೆ ಸಾವು, ಉಸಿರು ನಿಂತ ನಂತರ ಘಟ್ಟವೇ ಸಾವು. ದಟ್ ಇಸ್ ವೈ ಎ ಡೆತ್ ಈಸ್ ಎ ಬ್ರೆತ್ ಅವೇ. ಇಟ್ ಈಸ್ ಎ ಜಸ್ಟ್ ಎ ಬ್ರೆತ್ ಅವೇ, ದಟ್ಸ್ ಆಲ್, ದಟ್ ಇಸ್ ದ ಡೆತ್. ಅದಕ್ಕೆ ಪರಮಾತ್ಮನಿಗೆ ಉದ್ದೇಶಿಸಿ ಹೇಳ್ತಾರೆ ಬಸವಣ್ಣನವರು, ಒಂದು ಕ್ಷಣ ಪರಮಾತ್ಮನ ಅಮೂಲ್ಯ ಕೊಡುಗೆ ಇದು. ಇಷ್ಟು ಅದ್ಭುತವಾದ ಮೈದಾನ ಕೊಡ್ತಾರೆ, ನಾವೇನು ಮಾಡ್ತೀವಿ? ಆ ಕ್ಷಣನ ವಿಭಜನೆ ಮಾಡ್ತೀವಿ. ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ಎಲ್ಲ ಕಾಲಗಳನ್ನು ವಿಭಜನೆ ಮಾಡಿಬಿಟ್ಟು ನಾವು ಸಂಕೋಲೆಗಳನ್ನು ಕಟ್ಕೊಳ್ತೀವಿ. ಅಂತಹ ಕ್ಷಣಗಳಲ್ಲಿ ನಾವು ಕೆಲಸ ಮಾಡಲ್ಲ. ಅಮಾವಾಸ್ಯೆ ಬಂತು ನಾವು ಒಳ್ಳೆ ಕೆಲಸ ಮಾಡಲ್ಲ, ಮಂಗಳವಾರ ಬಂತು ಅದಕ್ಕೆ ಇನ್ನೊಂದು ಹೇಳ್ತೀರಿ, ಶನಿವಾರ ಬಂತು ಇನ್ನೊಂದು ಹೇಳ್ತೀರಿ. ಇದನ್ನೇ
ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದು, ಆಧುನಿಕ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಸುತ್ತ ಪಂಜರವನ್ನು ಎಣೆದುಕೊಳ್ತಾ ಇದ್ದಾನೆ. ಮೊದಲೊಂದು ಕತೆ ಹೇಳಿದರು, ಚಾಮರಾಜನಗರಕ್ಕೆ ಯಾವ ಚೀಫ್ ಮಿನಿಸ್ಟರ್ ಭೇಟಿ ನೀಡ್ತಾರಲ್ಲ ಅವ್ರದ್ದು ಅಧಿಕಾರ ಕಳೆದೋಗ್ಬಿಡುತ್ತೆ ಅಂತ. ಅದು ರವೀಂದ್ರನಾಥ್ ಟ್ಯಾಗೋರ್ ಹೇಳೋ ಒಂದು ಪಂಜರನೇ. ಮನುಷ್ಯ ಕಟ್ಟುಪಾಡುಗಳಿಗೆ ತನ್ನೇ ತಾನು ಒಳಪಡಿಸ್ಕೊಳ್ಳೋ ಅಂಥದ್ದು. ಎಷ್ಟು ಸುಂದರವಾದ ಬದುಕು ಕೊಟ್ಟವನೆ ಪರಮಾತ್ಮ, ಎಂಥ ಅಗಾಧವಾದ ಸ್ವಾತಂತ್ರ್ಯವನ್ನು ನಿಮ್ಗೆ ಕೈ ಕೊಟ್ಟವನೆ, ಎಂಥ ಅದ್ಭುತವಾದ ಗಳಿಗೆಗಳನ್ನು ನಿಮ್ಗೆ ಕೈ ಕೊಟ್ಟವನೆ. ಬೆಳಗ್ಗೆ ಎದ್ದು 6 ಗಂಟೆಗೆ ಆಕಾಶವನ್ನು ನೋಡಿ ನೀವು ಸುಮ್ಮನೆ 2 ಕೈನ ತೆರೆದು ಆಹ್ ಅಂತ ತೆಗೆದು ನೋಡಿದ್ರೆ ಬದುಕೇ ಸುಂದರ. ಆದರೆ ಅಂತಹ ಸುಂದರವಾದ ಬದುಕನ್ನು ಏನು ಮಾಡ್ತೀವಿ, ಪಂಜರದ ಒಳಗೆ ಕುಳಿಸ್ಲಿಕ್ಕೆ ಆಕಸ್ಮಿಕ ಅಲ್ಲ, ನಮ್ಮ ಎಲ್ಲ ತನು ಮನ ಧನಗಳನ್ನು ಅರ್ಪಿಸ್ತೀವಿ ಆ ಪಂಜರದೊಳಗೆ ನಮ್ಮ ಬದುಕನ್ನು ತುರುಕ್ಲಿಕ್ಕೆ. ಜಪ್ಪಯ್ಯ ಅಂದರೆ ಕೆಲಸ ಮಾಡಬಾರದು ಅವತ್ತಿನ ದಿನ, ಅದು ನನ್ನ ಡೆಡಿಕೇಶನ್, ಅದು ನನ್ನ ಪ್ರಾಮಾಣಿಕ ಯತ್ನ. ದಟ್ ಈಸ್ ಮೈ ಡೆಡಿಕೇಶನ್, ದಟ್ ಈಸ್ ಮೈ ಕಂಪ್ಲೈನ್ಸ್. ಅಷ್ಟರ ಮಟ್ಟಿಗೆ ನಾವು ಮಾಡ್ಕೋತೀವಿ. ಇಂತಹ ಹೂವನ್ನು ಇಷ್ಟಲಿಂಗದ ಮೇಲೆ ಇಡಬಾರದು, ಮುಗಿದೋತ್ರಿ. ನೀವು ಹುಡುಕೊಂಡು ಬರ್ತೀರಿ ಊರು ಕೇರಿಗಳಿಗೆ ಹೋಗ್ಬಿಟ್ಟು. ಒಂದು ಹೂ ಪರಮಾತ್ಮನ, ಯಾವುದೇ ಹೂವು ರೀ, ಒಂದು ಪರಮಾತ್ಮನ ಅದ್ಭುತ ಸೃಷ್ಟಿ ಅದು. ಇಂಥದನ್ನೇ ಕೊಡಬೇಕು, ಹೀಗೇ ಇರಬೇಕು. ನಿಮ್ಮ ಮದುವೆಯ ವಾರ್ಷಿಕೋತ್ಸವ ಆಗ್ತಾ ಇದೆ, ನೀವು ಇಂಥದೇ ಜಾಗಕ್ಕೆ ಹೋಗಬೇಕು. ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಹೇಳೋದಿದೆಯಲ್ಲ, ಪಂಜರವನ್ನು ಕಟ್ಟಿಕೊಳ್ಳುವುದರಲ್ಲೇ ನಿರತನಾಗಿದ್ದಾನೆ. ಏನು ಪಂಜರಗಳು? ಇವೇ ಪಂಜರಗಳು. ಯಾವಾಗ ಮನುಷ್ಯ ತನ್ನ ಬದುಕನ್ನು ಅಧಿಕಾರಯುತವಾಗಿ ಬದುಕುತ್ತಾನಲ್ಲ, ಅಧಿಕಾರಯುತ ಯಾವಾಗ ಬರುತ್ತ್ರಿ? ಯಾವಾಗ ಬರುತ್ತೆ ಅಂದರೆ ತನ್ನ ಬದುಕಿನ ಮೇಲೆ ಅಪಾರವಾದ ನಂಬಿಕೆ ಇದ್ದಾಗ ಬರುತ್ತೆ. ಆ ಅಪಾರವಾದ ನಂಬಿಕೆ ಯಾವಾಗ ಬರುತ್ತೆ? ಯಾಕಂದರೆ ಆ ಬದುಕನ್ನು ನೀವು ಅಪೂರ್ವವಾದ ಕೊಡುಗೆ ಅಂತ ಸ್ವೀಕಾರ ಮಾಡ್ಕೊಂಡಾಗ ಮಾತ್ರ ಅದ ಮೇಲೆ ಅಪಾರವಾದ ನಂಬಿಕೆ ಇರುತ್ತೆ. ಯೋಚನೆ ಮಾಡಿ ಹೇಳಿ, ಚಿನ್ನ ಅನ್ನೋ ಒಂದು ಲೋಹವನ್ನು ಮನುಷ್ಯ ಪ್ರೀತಿ ಮಾಡದೆ ಹೋಗಿದ್ರೆ, ಕಬ್ಬಿಣವನ್ನೇ ಪ್ರೀತಿ ಮಾಡಿದರೆ, ಯೋಚನೆ ಮಾಡಿ ಹೇಳಿ, ನನ್ನ ಮನಸ್ಸನ್ನು ಒಂದು ಮೂಲಭೂತ ಶ್ರುತಿ ಇದೆಯಲ್ಲ, ಆ ಶ್ರುತಿ ತಾನೇ ಪ್ರೀತಿ ಮಾಡ್ತಾ ಇರೋದು. ಆ ಹಳದಿ ಕಲರ್ ಲೋಹ ಕಂಡ ತಕ್ಷಣ ಆಕರ್ಷಣೆ ಆಗುತ್ತಲ್ಲ, ಒಳಗಡೆ ನನ್ನ ಜೀನ್ ಏನೋ ಒಂದು ಟಿಂಕರಿಂಗ್ ಮಾಡಿಬಿಡ್ತೀನಿ, ಅದನ್ನು ತೆಗೆದುಬಿಟ್ಟು ಬರೀ ಕಪ್ಪು ಕಂಡ್ರೆ ತುಂಬ ಆಸೆ ಮಾಡಂಗೆ ಮಾಡಿಬಿಟ್ರೆ ಚಿನ್ನದ ಕತೆ ಏನಾಯ್ತ್ರಿ? ಚಿನ್ನ ಒಂದು ತೃಣ ಸಮಾನವಾದಂತಹ ಒಂದು ಲೋಹ ಆಗಿಬಿಡುತ್ತೆ. ಕಬ್ಬಿಣ ಏನಾಗುತ್ತೆ? ಚಿನ್ನದ ಜಾಗವನ್ನು ಕಬ್ಬಿಣ ಪಡೆದುಕೊಳ್ಳುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಅದೇ ರೀತಿ ನಾನು ಯಾವಾಗ ನನ್ನ ಬದುಕನ್ನು ಅಮೂಲ್ಯವಾದಂತಹ ಕೊಡುಗೆ ನನಗೆ ಪರಮಾತ್ಮ ದಯಪಾಲಿಸದಂತಹ ಅತ್ಯದ್ಭುತವಾದ ಒಂದು ಬದುಕು ಇದು ಅಂತ ನಾನು ಸ್ವೀಕಾರ ಮಾಡ್ತೀನಲ್ಲ, ಆವಾಗಲೇ ನನ್ನ ಬದುಕಿನ ಮೇಲೆ ಅಪಾರವಾದ ನಂಬಿಕೆ ಬರಲಿಕ್ಕೆ ಸಾಧ್ಯ. ಆ ನಂಬಿಕೆಯನ್ನು ಬೆಳೆಸ್ಕೊಂಡು ತೋರಿಸ್ಕೊಟ್ಟವರು ನಮ್ಮ ಪುರಾತರು. ಅದಕ್ಕೆ ಅವ್ರು ಏನು ಹೇಳಿದ್ರು, ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತರು ಅಂತ ಒಂದು ಸಾಲನ್ನು ಹೇಳ್ತಾರೆ ಅವರು. ಮುಂದೆ ಹೇಳ್ತಾರೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್, ಅದರ ಮೃತ್ಯು ಸ್ವರೂಪ ಯಾವುದು? ಆ ಪಂಜರದ ಮೃತ್ಯು ಸ್ವರೂಪ ದೃಷ್ಟಿಕೋನಗಳಿಗೆ ತನ್ನನ್ನು ತಾನು ಅಡವಳಿಸಿಕೊಳ್ಳುವಲ್ಲಿ ತನ್ನನ್ನು ತಾನೇ. ಏನೇ ಜಗತ್ತು ಏನೇ ಬಿದ್ದೋದ್ರೂ ಯಮಗಂಡ ಕಾಲದಲ್ಲಿ ಯಾವ ಕೆಲಸವನ್ನು ಮಾಡಬಾರದು. ಯಮಗಂಡ ಕಾಲವನ್ನು ವಿಭಜನೆ ಮಾಡಿ ಅದಕ್ಕೆ ಪಟ್ಟಿ ಕಟ್ಟದವರು ಯಾರು? ನಾವು ಮಹಾನ್ ಪುರುಷರುಗಳು, ಪುರುಷೋತ್ತಮರು. ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ನಡ್ಕೋತೀವಿ? ತಾಯಿಯ ಮಾತನ್ನು ಬೇಕಾದ್ರೆ ತೆಗೆದು ಬಿಸಾಕ್ತೀವಿ, ಆದರೆ ಯಮಗಂಡ ಕಾಲಕ್ಕೆ ಗುಲಾಮರಾಗಿ ನಡ್ಕೊತೀವಿ ನಾವು. ಇದನ್ನೇ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವರು ಪಂಜರ ಅಂತ ಹೇಳಿದ್ದು. ಆ ಪಂಜರವನ್ನು ಹೆಣೆದುಕೊಂಡು ಅದಕ್ಕೆ ನಾವು ಅಳವಡಿಸ್ಕೊಳ್ತೀವಿ. ದಟ್ ಮೀನ್ಸ್ ವಿ ಬಿಕಮ್ ಡೆಡಿಕೇಟೆಡ್ ಟು ದಟ್ ಕೇಜ್. ಅದನ್ನೇ ರವೀಂದ್ರನಾಥ್ ಟ್ಯಾಗೂರ್ ಹೇಳೋದು. ಬಸವಲಿಂಗಾಯ ನಮಃ.